ಸ್ವಾಮಿ ಶರಣಮಯ್ಯಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಗವಿಗಂಗಾಧರೇಶ್ವರ ಸ್ವಾಮಿ ದೇಗುಲದಿಂದ ನೇರ ಪ್ರಸಾರವನ್ನು ನೋಡಿದ್ವಿ. ಯಾವ ರೀತಿ ಸೂರ್ಯ ರಶ್ಮಿ ಆ ಸೂರ್ಯನ ಆ ಲಿಂಗವನ್ನು ಸ್ಪರ್ಶಿಸುತ್ತೆ ಅನ್ನೋದರ ಮುಖಾಂತರ ಈಗ ಬನ್ನಿ ಶಬರಿಮಲೆಯಿಂದ ನೇರ ಪ್ರಸಾರ. ಈಗಾಗಲೇ ಅಲ್ಲಿ ಪೂಜೆ ಪುರಸ್ಕಾರಗಳು ಆರಂಭವಾಗಿದೆ, ಜೊತೆಗೆ ಪಂದಳ ರಾಜನ ಒಡವೆಗಳು ಕೂಡ ಬರ್ತಾ ಇವೆ. ನಾವು ನೋಡ್ತಾ ಇದ್ದೀವಿ ಅದರ ನೇರ ದೃಶ್ಯಗಳನ್ನು. ಯಾವ ರೀತಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪಂದಳ ರಾಜನ ಒಡವೆಗಳನ್ನು ತರ್ತಾ ಇದ್ದಾರೆ, ಅಯ್ಯಪ್ಪನಿಗೆ ಕೊಟ್ಟಂತಹ ಒಡವೆಗಳನ್ನು. ಇವುಗಳು ಏನು ಹೇಳ್ತೀರಿ? ಇದೊಂದು ಬಹಳ ತುಂಬ ಒಳ್ಳೆಯ ಕ್ಷೇತ್ರ. ಅಯ್ಯಪ್ಪ ಸ್ವಾಮಿಯ ನಿಜವಾದ ರೀತಿಯಲ್ಲಿ ಈ ಕ್ಷೇತ್ರವನ್ನು ಬಳಸಿಕೊಳ್ಳುವ ಉದ್ದೇಶವಾದರೆ, ವ್ರತ ಮಾಡೋದಾದರೆ, ಆ ಅಕ್ಟೋಬರಿಂದ ಕರೆಕ್ಟಾಗಿ ಅಕ್ಟೋಬರ್ ನವೆಂಬರ್ ಡಿಸೆಂಬರಲ್ಲಿ ವ್ರತ ಮಾಡಿ ಇರುಮುಡಿ ಕಟ್ಟಿಕೊಂಡು ಆ ದೇವಸ್ಥಾನಕ್ಕೆ ಹೋಗಬೇಕು. ಯಾತಕ್ಕೆ ಈ ಸೆಲಿಬಸಿ ಅಂದರೆ ಬ್ರಹ್ಮಚರ್ಯ ಆಗಿರಬೇಕು ಅಂತ ಯಾಕೆ ಹೇಳ್ತಾರೆ? ನಮ್ಮಲ್ಲಿ ಕೆಲವು ತಪ್ಪು ತಿಳುವಳಿಕೆ ಇದೆ ನೋಡಿ. ಇಡೀ ಜೀವನವೆಲ್ಲ ಸಂಸಾರ ಮಾಡ್ಕೊಂಡಿದ್ದರೆ ಇವನು ವರ್ಷವೆಲ್ಲ, ಆ ಕಡಿದಾದ ಬೆಟ್ಟಗಳನ್ನ ಹತ್ತೋದು ಹೇಗೆ, ಆ ಮೆಟ್ಟಗಳನ್ನು ಹತ್ತಿ ಇಳಿದು ಮಾಡೋದು ಹೇಗೆ, ಏನು ಶಕ್ತಿ ಇರುತ್ತೆ ಕೈ ಸೊಂಟದಲ್ಲಿ ಕೈ ಕಾಲಿನಲ್ಲಿ? ಅದಕ್ಕಾಗಿ ಅವ್ರು ಏನು ಮಾಡಿದ್ದಾರೆ, ಬಹಳ ಸ್ಟ್ರಿಕ್ಟಾಗಿ ಬ್ರಹ್ಮಚರ್ಯ ಮುಖ್ಯ ಅಂದಿದ್ದಾರೆ. ಆಮೇಲೆ ಸುಖ ಶಾಂತಿಗಳನ್ನು ಬಯಸಬಾರದು. ಸುಖ ಅಂದ್ರೆ ಹೇಳೋದು ಸುಪ್ಪತ್ತಿಗೆಗಳು, ಅಚ್ಚುಕಟ್ಟಾಗಿ ಮಲ್ಕೊಂಡು ನಿದ್ದೆ ಮಾಡೋದು, ಕಾಲಿಗೆ ಬಟ್ಟೆ ಹಾಕೋದು, ಪಾದರಕ್ಷೆ ಹಾಕೊಳ್ಳೋದು, ಇವೆಲ್ಲ ಮಾಡಿದ್ರೆ ಏನಾಗುತ್ತೆ? ಅಲ್ಲಿ ಕಲ್ಲು ಮೇಲೆ ಮುಳ್ಳು ಮೇಲೆ ಕಾಲು ಇಟ್ಕೊಂಡು ಹೋಗಬೇಕು, ಎಲ್ಲಿಂದ ಚಾಪೆ ಹಾಸ್ಕೊಂಡು ಮಲ್ಕೋಬೇಕು. ನಾವು ನೋಡ್ತಾ ಇದ್ದೀವಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ನೇರ ದೃಶ್ಯಾವಳಿಗಳನ್ನು ತಂತ್ರಿಗಳು ಈಗ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಅದರ ನೇರ ಪ್ರಸಾರವನ್ನು ನಾವೀಗ ನೋಡ್ತಾ ಇದ್ದೀವಿ. ನೀನು ಮಕರ ಜ್ಯೋತಿ ದರ್ಶನಕ್ಕೂ ಕೂಡ ಕ್ಷಣಗಳನ್ನು ಆರಂಭವಾಗಿದೆ. ಪಂದಳ ರಾಜನ ಒಡವೆಗಳೇನಿದ್ದಾವೆ ಆ ಒಡವೆಗಳನ್ನು ಈಗಾಗಲೇ ತಂದಿದ್ದಾರೆ. ಭಕ್ತಿ ಶ್ರದ್ಧೆಯಿಂದ ಈ ಅಯ್ಯಪ್ಪನನ್ನು ವೀಕ್ಷಣೆ ಮಾಡಲಿಕ್ಕೆ ಲಕ್ಷಾಂತರ ಜನ ಇಲ್ಲಿ ಬಂದಿರುವಂಥದ್ದು. ಒಂದು ಕಡೆಗೆ ಪೂಜೆ ಪುರಸ್ಕಾರಗಳಿಗೆ ಎಲ್ಲ ರೀತಿಯ ವಿಧಿವಿಧಾನಗಳು ಆರಂಭವಾಗಿದೆ. ನೋಡ್ತಾ ಇದ್ದೀವಿ ತಾರೆಯರು ಕೂಡ ಅಲ್ಲಿದ್ದಾರೆ. ವಿವೇಕ್ ಒಬೆರಾಯ್ ಅವರು ಕೂಡ ನಾವು ಕಾಣ್ತಾ ಇದ್ದೀವಿ. ಜಯರಾಮ್ ಅವರು ಕೂಡ ನಾವು ಕಾಣ್ತಾ ಇದ್ದೀವಿ. ವಿವೇಕ್ ಒಬೆರಾಯ್ ಕೂಡ ಅದರ ಹಿಂದೆಗಡೆಗಿದ್ದಾರೆ. ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೋಗುವಂಥದ್ದು. ಜೊತೆಗೆ ಈ ಸಿನಿಮಾ ರಂಗಕ್ಕೂ ಮತ್ತು ಅಯ್ಯಪ್ಪನಿಗೂ ಬಹಳ ಒಂದು ದೊಡ್ಡ ನಂಟು. ನಿಮಗೆ ಅದು ಆಗಲ್ಲ, ಸಿನಿಮಾದವ್ರನ್ನ ನೀವು ಆ ಲಕ್ಷಾಂತರ ಜನಗಳ ಮಧ್ಯದಲ್ಲಿ ಗುರುತಿಸೋದ್ರಿಂದ ಆಗಂತ. ಆದರೆ ನೀವು ನೋಡ್ಬೇಕು ಕಾಲುಗಳ ಕೈ ಕಾಲುಗಳ ಕೂಡ ಅಲ್ಲಿ ಹತ್ತಿ ಹೋಗೋದು. ನಾನು ಜ್ಯೋತಿ ಜ್ಯೋತಿ ಕಾಣಿಸಿಕೊಳ್ಳುವಂತ ಒಂದು ಸ್ಥಳ ಅನ್ನುವಂಥದ್ದು ಏನಿತ್ತು, ಆ ಪ್ರದೇಶವನ್ನು ನಾವು ನೋಡ್ತಾ ಇದ್ದೀವಿ. ನಿಜ ಕಳೆದ ಬಾರಿ ಏನು ಜ್ಯೋತಿ ಪ್ರಕಟವಾದ ನಂತರ ಒಂದು ಘೋಷಣೆ ಹೊರವಿತ್ತು ಜ್ಯೋತಿ ಅನ್ನುವಂಥದ್ದು, ಅದೇನು ನ್ಯಾಚುರಲ್ ಆಗಿ ಬರುವಂಥದ್ದಲ್ಲ, ಅದು ಅದು ಯಾರೋ ಹಚ್ಚುವಂಥದ್ದು ಅನ್ನುವಂಥದ್ದು. ಇಷ್ಟೆಲ್ಲ ಆದ್ಮೇಲೂ ಕೂಡ ಆ ಜ್ಯೋತಿನ ನೋಡಬೇಕು, ಅದರಿಂದ ಪುಳಕಿತರಾಗಬೇಕು, ಈ ಮುಖಾಂತರ ಏನು ಅಂದರೆ ಧನ್ಯರಾಗಬೇಕು ಅಂತ ಹಪಾಪಿಸುವಂಥ ಮನಸ್ಸುಗಳಿಗೇನು ಕಡಿಮೆ ಆಗಿಲ್ಲ. ಸೊ ಹೀಗಾಗಿ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಜನರುಗಳು ಕೂಡ ಸೇರಿರುವಂಥದ್ದು ಆ ಕಾಂದಮಲೆಯನ್ನು ಕೂಡ ನಾವು ತೋರಿಸಿದ್ವಿ. ಈಗ ಅಲ್ಲ ಮತ್ತೆ ಒಳಗೆ ನೀರು ಅಂದ್ರೆ ಎರಡು ಹೈಡ್ರೋಜನ್ ಒಂದು ಆಕ್ಸಿಜನ್ ಎರಡು ಐ ಆಟಮ್ ಅದೊಂದು ಆಟಮ್ ಸೇರಿ ಆಗಿದೆ ಅಂತ ಹೇಳ್ತೀರಾ? ಹಾಗಾದ್ರೆ ಗಂಗೆ ನದಿಗೆ ಹೋಗಿ ಸ್ನಾನ ಮಾಡ್ಬೇಕು ಅನ್ನೋನು ಅದನ್ನ ಎಷ್ಟು ಅನ್ಕೊಂಡು ಮಾಡಲ್ಲ, ಅದು ಗಂಗೆ ಅನ್ಕೊಂಡೆ ಮಾಡೋದು. ಸಿ ಭಾವ ಮುಖ್ಯ. ಇನ್ನೊಂದು ಮನೆಗೆ ಬಂದಂತ ಸಂದರ್ಭದಲ್ಲಿ ದಾಹ ಆಗಿದೆ ಎಷ್ಟು ಕುಡಿ ಅಂತ ಯಾರು ಕೇಳಲ್ಲ, ಯಾರು ಕೇಳಲ್ಲ ನೋಡಿ ಎಷ್ಟಿದೆ. ಇನ್ನೊಂದು ಅದಕ್ಕೆಲ್ಲ ಹೇಳ್ತಾನೆ ಸಂಸ್ಕೃತದಲ್ಲಿ, ನಾ ದೇವೋ ವಿದ್ಯತೆ ಭಾವೋ ನಚ ಲೋಹೇ ಚ ಮೃಣ್ಮಯಿ. ನಿಮ್ಮ ಯಾವ ಕಲ್ಲು ಮಣ್ಣು ಮರ ಮಟ್ಟಿ ಲೋಹದಲ್ಲಿ ದೇವರಿಲ್ಲ, ನಿಮಗೆ ಆ ಭಾವನೆ ಬಂದ ತಕ್ಷಣ ಎಲ್ಲ ಕಡೆನೂ ದೇವರು ಕಾಣಿಸ್ತಾರೆ. ಹಾಗೆ ಗಂಗಾ ಗಂಗಾ ಅಂತ ಯಾವ ನೀರಿನ ಪಕ್ಕದಲ್ಲಿ ನಿಂತ್ಕೊಂಡು ಕೂಗಿದ್ರು ಕೂಡ ಅದು ಗಂಗೆಯ ಶಕ್ತಿಯನ್ನು ಪಡೆಯುತ್ತೆ. ಅದಕ್ಕೆ ಗಂಗಾ ಗಂಗೇತಿ ಯೋಬ್ರೋ ಯೋಜನಾಪಿ ಮುಚ್ಚದೆ ಸರ್ವಪಾಪೇ ಧ್ಯೋ ವಿಷ್ಣು ಲೋಕಂ ಸಗತ್ತದೆ ಅಂತ ಹೇಳಿ ಅದನ್ನೇ ಇಲ್ಲಿ ನಮ್ಮ ಭಕ್ತರು ಪಂಪಾ ಪಂಪೇದಿ ಯೋಬ್ರೂ ಯಾತ್ ಯೋಜನಾನಾಂ ಹೃದಯ ಇರಬೇ. ಹೌದು, ಪಂಪ ಪಂಪ ಅನ್ನತಕ್ಕಂಥದ್ದಾಗಲಿ ಗಂಗಾ ಅನ್ನತಕ್ಕಂಥದ್ದಾಗಲಿ ಯಾವ ದೇವರೇ ಆಗಲಿ, ಯಾ ದೇವಿ ಸರ್ವತೀರ್ಥೇಶು ಗಂಗಾರೂಪೇಣ ಸಂಸ್ಥಿತ ನಮಸ್ತಸ್ತಿ 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 ನಮೋ ನಮಃ. ಹೀಗಾಗಿ ನಮ್ಮ ಕಾರ್ಪೊರೇಷನ್ ಅವ್ರು ಬಿಟ್ಟಂತ ನಾವು ಆ ಕೊಳಕ್ ನೀರಿನ ಮೇಲೂ ಕೂಡ ಅಲ್ಲಿ ಗಂಗೆ ಯಮುನೆ ಕಾಣ್ತೀವಿ ನಾವು, ಗಂಗೆ ಯಮುನೆ ಚೈವ ಗೋದಾವರಿ. ನೋಡಿ ಒಂದು ರಂಗನಾಥ ಆಶ್ಚರ್ಯ ಪಡಬೇಕಾದ್ದು, ಹಿಮಾಲಯದಲ್ಲಿ ಸೋರ್ಸ್ ಇದೆ, ಇಲ್ಲ ಮಳೆ ಬೀಳುತ್ತೆ, ಇದ್ರ ಹಿಮ ಕರಗುತ್ತೆ ಅಲ್ವಾ? ಈ ಪಂಪಾಗ ಏನಿದೆ, ಅದು ಭಗವಂತ ಕೊಟ್ಟಿರೋ ರಿಸೋರ್ಸ್ ಅದು. ಎಸ್ ಎಸ್ ಸರ್, ನಾವು ನೋಡ್ತಾ ಇದ್ದೀವಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ನೇರ ದೃಶ್ಯಗಳು, ಶಬರಿಮಲೆಯಿಂದ ನೇರ ದೃಶ್ಯಗಳು, ಯಾವ ರೀತಿ ಅಲ್ಲಿ ಒಂದು ಸಂಭ್ರಮ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸಂಭ್ರಮ ಅಂದರೆ ಅಲ್ಲಿ ನೋಡಿ, ಬಿಳಿ ಕಪ್ಪು ಶ್ರೀಮಂತ ಬಡವ ದೊಡ್ಡವನು ಚಿಕ್ಕವನು ಅಧಿಕಾರಿ ಅಧಿಕಾರ ಇಲ್ಲದವನು ಹುಡುಗ ಮುದುಕ ಪ್ರಶ್ನೆನೇ ಇಲ್ಲ, ಏನಿಲ್ಲ ಏನಿಲ್ಲ ನೋಡ್ತಾ ಇದ್ದೀವಿ ನಾವೀಗ. ಎಸ್, ಎಲ್ಲರಿಗೂ ಅಲ್ಲಿ ಅವಕಾಶ. ತಲೆ ಮೇಲೆ ನಿನ್ನ ಇರುಮುಡಿಯೂ ಇರಲು
ಮನದಲ್ಲಿ ನೋಡೋ ಆಸೆ ತುಂಬಿರಲು ಸ್ವಾಮಿ ಅಯ್ಯಪ್ಪ ಶರಣು ಎನ್ನುತ್ತಲಿರಲು ಕಲ್ಲು ಮುಳ್ಳೆಲ್ಲ ಕಾಲ್ಗೆ ಹೂವುಗಳು ಎರಿಮೇಲಿಯಲ್ಲಿ ಕುಣಿಯುವರು ಎಲ್ಲ ಆನಂದದಿಂದ ಹಾಡದವರಿಲ್ಲ ಸ್ವಾಮಿ ತಿಂದ ಕತ್ತೋ ಅಯ್ಯಪ್ಪ ತಿಂದ ಕತ್ತೋ ಅಯ್ಯಪ್ಪ ತಿಂದ ಕತ್ತೋ ಸ್ವಾಮಿ ತಿಂದ ಕತ್ತೋ ಸ್ವಾಮಿ ತಿಂದ ಕತ್ತೋಂ ತೋಂ ಅಯ್ಯಪ್ಪ ತಿಂದ ಕತ್ತೋಂ ತೋಂ ಅಯ್ಯಪ್ಪ ತಿಂದ ಕತ್ತೋಂ ತೋಂ ಸ್ವಾಮಿ ತಿಂದ ಕತ್ತೋಂ ತೋಂ ಎರಿಮೇಲಿಯಲ್ಲಿ ಕುಣಿಯುವರು ಎಲ್ಲ ಆನಂದದಿಂದ ಹಾಡದವರಿಲ್ಲ ಎಂದೆಂದು ಅಲ್ಲಿ ಜಾತಿ ಮಾತಿಲ್ಲ ಸ್ವಾಮಿ ಎದುರಲ್ಲಿ ಒಂದೇ ಜನರೆಲ್ಲ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶವೇನು ಶರಣೆಂಬ ಕೂಗೆ ಇಲ್ಲ ಬೇರೇನು ಕರಿಮಲೆಯ ಮೇಲೆ ನಡೆವಾಗ ನೀನು ಎಲ್ಲೆಲ್ಲೂ ಬೀಸೋ ತಂಗಾಡಿಯೇನು ಬಲು ಕಠಿಣವಾದ ಆ ಬೆಟ್ಟವನ್ನು ಏರಿ ಇಳಿವಾಗ ಆ ತೃಪ್ತಿಯೇನು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಅಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಪಂಪೆಯಲ್ಲಿ ಸ್ನಾನ ದೇವರ ಧ್ಯಾನ ಪಂಪೆಯಲ್ಲಿ ಸ್ನಾನ ದೇವರ ಧ್ಯಾನ ನೀಗುವುದು ಎಲ್ಲ ಆಯಾಸವನ್ನ ನದಿಯಲ್ಲಿ ಬಿಡುವ ಹಣತೆಗಳ ಸಾಲು ನೋಡುವುದೇ ಭಾಗ್ಯ ತೇಲಾಡುತ್ತಿರಲು ಮೊದಲ ಸಲ ಗಿರಿಗೆ ಬರುವ ಜನರೆಲ್ಲ ಶಬರಿ ಪೀಠಕ್ಕೆ ನಮಿಸಿ ನಡೆಯುವರೆಲ್ಲ ಶರಂಗುತ್ತಿಯಾಲಿ ಲಂಬನ್ನು ಎಸೆದು ನಡೆಯುವರು ಮುಂದೆ ಸ್ವಾಮಿಯ ನೆನೆದು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಬರುತ್ತಿರುವ ಜನರು ಹತ್ತಿಯೇ ಅಲ್ಲಿ ಎಲ್ಲರ ಉಸಿರು ಹದಿನೆಂಟು ಮೆಟ್ಟಿಲ ಶಿಬಿರಮಲೆಯಿಂದ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ವಿ. ನೇರ ಪ್ರಸಾರವನ್ನು ನೋಡೋಣ. ಜೊತೆಗೆ ನಮ್ಮಲ್ಲಿ ಗಣ್ಯರಿದ್ದಾರೆ, ಅದರ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ. ಕೇಳೋಣ, ಅದರ ಮತ್ತೊಮ್ಮೆ ಪುಟ್ಟ ವಿರಾಮ.